ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳುವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸಾವಿರದ 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹರಿಯಾಣದಲ್ಲಿ ಬ್ರಿಟಿಷ್ ಪಡೆಗಳ ವಿರುದ್ಧ ಹೋರಾಡಿದ ಮಹಾನ್ ನಾಯಕ ರಾವ್ ತುಲಾರಾಮ್ನ ಪುಣ್ಯತಿಥಿ ಸೆಪ್ಟೆಂಬರ್ 23. ರಾವ್ ತುಲಾರಾಮ್ 1825 ಡಿಸೆಂಬರ್ 9 ರೇವಾರಿಯ ರಾಂಪುರ ಉಪನಗರದಲ್ಲಿ ಜನಿಸಿದರು ಮತ್ತು 1839 1857 18 ವರ್ಷಗಳ ಕಾಲ ರೇವಾರಿಯನ್ನು ಆಳಿದರು. 1857 ದೆಹಲಿಯಲ್ಲಿನ ಬಂಡಾಯ ಪಡೆಗಳಿಗೆ ಸೈನಿಕ ಪಡೆ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಸಹಾಯ ಮಾಡಿದ್ದಲ್ಲದೆ ನೈಋತ್ಯ ಹರಿಯಾಣದಿಂದ ಬ್ರಿಟಿಷರನ್ನು ತಾತ್ಕಾಲಿಕವಾಗಿ ಓಡಿಸುವಲ್ಲಿ ಕೂಡ ಯಶಸ್ವಿಯಾದರು. 17 ಮೇ 1857 ರಾವ್ ತುಲಾರಾಮ್ ತನ್ನ ಸೋದರ ಸಂಬಂಧಿ ರಾವ್ ಗೋಪಾಲ್ ದೇವ್ ಮತ್ತಿತರ ಸಹಕಾರದೊಂದಿಗೆ ಸರಿಸುಮಾರು 5,000 ಸೈನಿಕರ ತುಕಡಿಯನ್ನು ಸಿದ್ಧಪಡಿಸಿ ರಾಂಪುರ ಕೋಟೆಯಲ್ಲಿ ಬಂದೂಕುಗಳು ಮತ್ತು ಇತರ ಮದ್ದುಗುಂಡುಗಳನ್ನು ತಯಾರಿಸಲು ಕಾರ್ಯಾಗಾರವನ್ನು ಸ್ಥಾಪಿಸಿದರು. ದೆಹಲಿಯ ಚಕ್ರವರ್ತಿ ಬಹದ್ದೂರ್ ಷಾ ಮತ್ತು ಬ್ರಿಟಿಷ್ ವಿರುದ್ಧ ಯುದ್ಧ ಮಾಡುತ್ತಿದ್ದ ಇತರ ಬಂಡುಕೋರ ಪಡೆಗಳಿಗೆ ರಾವ್ ಸಹಾಯ ಮಾಡಿದರು. ದೊಡ್ಡ ಪ್ರಮಾಣದ ಸರಕುಗಳೊಂದಿಗೆ 45,000 ರೂಪಾಯಿಗಳನ್ನು ಕಳುಹಿಸಿದರು. ಆದರೆ 1857 ಸೆಪ್ಟೆಂಬರ್ 20 ಬ್ರಿಟಿಷರು ದೆಹಲಿಯನ್ನು ಮತ್ತೆ ವಶಪಡಿಸಿಕೊಂಡರು. ಬ್ರಿಗೇಡಿಯರ್ ಜನರಲ್ ಶವರ್ಸ್ ರೇವಾರಿಯನ್ನು ನಾಶ ಮಾಡಲು ಒಂದು ಸೇನಾ ತುಕಡಿಯನ್ನು ಮುನ್ನಡೆಸಿದ. ಸೇನೆ ಮತ್ತು ಆಯುಧಗಳೊಂದಿಗೆ ಶರಣಾದರೆ ಅವರೊಂದಿಗೆ ಉತ್ತಮವಾಗಿ ವ್ಯವಹರಿಸಲಾಗುವುದು ಎಂಬ ಶವರ್ಸ್ ಪ್ರಸ್ತಾವನೆಯನ್ನು ತುಲಾರಾಮ್ ತಿರಸ್ಕರಿಸಿದರು. ನಂತರ ಶವರ್ಸ್ 10 ಕರ್ನಲ್ ಜೆರಾರ್ಡ್ ರವರ ಮುಂದಾಳತ್ವದಲ್ಲಿ ಒಂದು ಬಲಿಷ್ಠವಾದ ಸೇನಾ ತುಕಡಿಯನ್ನು ಕಳುಹಿಸಿದ. ನಾರ್ನೌಲ್ನಲ್ಲಿ ರಾವ್ ತುಲಾರಾಮ್ ಅವರ ಸಹೋದರ ಸಂಬಂಧಿ ರಾವ್ ಕಿಶನ್ ಸಿಂಗ್ ನೇತೃತ್ವದ ಬಂಡಾಯ ಪಡೆ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿತು. ಬಂಡಾಯ ಪಡೆಗಳ ಮೊದಲ ದಾಳಿಯು ಬ್ರಿಟಿಷರನ್ನು ಹಿಮ್ಮೆಟ್ಟಿಸಲು ಯಶಸ್ವಿಯಾಯಿತು. ಆ ದಾಳಿಯಲ್ಲಿ ಕರ್ನಲ್ ಜೆರಾರ್ಡ್ ಮಾರಣಾಂತಿಕವಾಗಿ ಗಾಯಗೊಂಡರು. ಆದರೆ ಬ್ರಿಟಿಷ್ ಪಡೆಗಳು ಪೂರ್ಣ ಸೈನ್ಯ ಬಲ ಮತ್ತು ಬಾಂಬ್ ದಾಳಿಯೊಂದಿಗೆ ಯಶಸ್ವಿಯಾದವು. ನಾರ್ನಲ್ ಯುದ್ಧವು 1857 ನಡೆದ ಬ್ರಿಟಿಷ್ ವಿರುದ್ಧದ ಬಂಡಾಯದ ನಿರ್ಣಾಯಕ ಯುದ್ಧಗಳಲ್ಲಿ ಒಂದಾಗಿದೆ. ಯುದ್ಧದಲ್ಲಿ ಸೋಲು ಅನುಭವಿಸಿದ ನಂತರ ರಾವ್ ತುಲಾರಾಮ್ ರಾಜಸ್ಥಾನಕ್ಕೆ ತೆರಳಿ ತಾಂತಿಯಾ ಟೋಪಿಯ ಪಡೆಯನ್ನು ಸೇರಿದರು. ಆದರೆ ಸಿಕಾರ್ ಯುದ್ಧದಲ್ಲಿ ಬ್ರಿಟಿಷರಿಂದ ತಾಂತಿಯಾ ಟೋಪಿಯ ಪಡೆಯು ಪರಾಭವ ಹೊಂದಿತು. ನಂತರ ರಾವ್ ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧದ ಹೋರಾಟಕ್ಕೆ ಮೈತ್ರಿಕೂಟ ಕಟ್ಟಲು ಇರಾನ್ನ ಶಾ, ಅಫ್ಘಾನಿಸ್ತಾನದ ಎಮಿರೇಟ್ನ ದೊರೆ ದೋಸ್ತಾ ಮೊಹಮ್ಮದ್ ಖಾನ್ ಮತ್ತು ರಷ್ಯಾದ ಚಕ್ರವರ್ತಿ ಅಲೆಕ್ಸಾಂಡರ್ 2 ಅವರ ಸಹಾಯ ಪಡೆಯಲು ಪ್ರಯತ್ನಿಸಿದರು. ಈ ವಿರೋಧ ಕಾರ್ಯಾಚರಣೆಗಾಗಿ ಅವರ ಆಸ್ತಿಯನ್ನು ಬ್ರಿಟಿಷರು ಮುಟ್ಟುಗೋಲು ಹಾಕಿಕೊಂಡರು. ದೇಹದಾದ್ಯಂತ ಹರಡಿದ ಸೋಂಕಿನಿಂದಾಗಿ 1863 ಸೆಪ್ಟೆಂಬರ್ 23 38 ವಯಸ್ಸಿನಲ್ಲಿ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ರಾವ್ ತುಲಾರಾಮ್ ನಿಧನರಾದರು. ರಾವ್ ತುಲಾರಾಮ್ ಅವರ ಪುಣ್ಯಸ್ಮರಣೆಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ರೇವಾರಿಯ ರಾಂಪುರ ಉಪನಗರದಲ್ಲಿ 2 ಶಹೀದಿ ಮೇಳವನ್ನು ನಡೆಸಲಾಗುತ್ತದೆ. 2001 ಸೆಪ್ಟೆಂಬರ್ 23 ಭಾರತ ಸರ್ಕಾರ ರಾವ್ ತುಲಾರಾಮ್ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿತು.